ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಅನುಬಂಧ ಅವಾರ್ಡ್ಸ್ನ ಮೊದಲನೇ ದಿನದಂದು ಗಿಣಿರಾಮ ಸೀರಿಯಲ್ ತಂಡಕ್ಕೆ ಅತಿ ಹೆಚ್ಚು ಅವಾರ್ಡ್ಗಳು ಸಿಕ್ಕಿದ್ವು ಅಂತ ಹೇಳಿದ್ರೆ ಟೋಟಲ್ ಆಗಿ 4 ಅವಾರ್ಡ್ ಸಿಕ್ಕಿತ್ತು. ಇನ್ನು ಎರಡನೆಯ ದಿನ ಅಂತ ಹೇಳಿದ್ರೆ ಅಕ್ಟೋಬರ್ 8 ಅತಿ ಹೆಚ್ಚು ಅವಾರ್ಡ್ಗಳು ಸಿಕ್ಕಿದ್ದು ರಾಮಾಚಾರಿ ಸೀರಿಯಲ್ ತಂಡಕ್ಕೆ. ಅವರಿಗೂ ಕೂಡ ಟೋಟಲ್ ಆಗಿ 4 ಅವಾರ್ಡ್ ಸಿಕ್ಕಿತ್ತು. ಬಟ್ ಇವತ್ತು ಅಂತ ಹೇಳಿದ್ರೆ ಅಕ್ಟೋಬರ್ 9 ಟೋಟಲ್ ಆಗಿ 5 ಅವಾರ್ಡ್ಗಳನ್ನು ತನ್ನದಾಗಿಸಿಕೊಂಡಿದೆ ಕನ್ನಡತಿ ಸೀರಿಯಲ್. ಸೊ ಬನ್ನಿ ಹಾಗಾದರೆ ಇವತ್ತು ಯಾವೆಲ್ಲ ಅವಾರ್ಡ್ಗಳನ್ನು ನೀಡಲಾಯಿತು, ಹಾಗೇನೆ ಕನ್ನಡತಿ ತಂಡಕ್ಕೆ ಸಿಕ್ಕಿರುವಂತಹ ಎಲ್ಲ ಅವಾರ್ಡ್ಗಳು ಯಾವುದು, ಹಾಗೇನೆ ಅದನ್ನ ಯಾರು ಗಳಿಸ್ಕೊಂಡ್ರು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡೋದ್ರಿಂದ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇನೆ ಮೊದಲು ಆ ವಿಡಿಯೋನ ನೋಡಬಹುದು. ಮೊದಲನೆಯ ಅವಾರ್ಡ್ ಆಗಿತ್ತು ಜನ ಮೆಚ್ಚಿದ ಮಂಥರೆ ಅನ್ನೋದು. ಈ ಒಂದು ಅವಾರ್ಡ್ ಅನ್ನ ಗೀತಾ ಸೀರಿಯಲ್ ನಲ್ಲಿ ಭಾನುಮತಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂತಹ ಶರ್ಮಿತಾ ಅವರು ಗಳಿಸ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಅವಾರ್ಡ್ 1 ಊಟ್ ಶೋ ಅನ್ನೋದಾಗಿತ್ತು. ಈ ಒಂದು ಅವಾರ್ಡ್ ಅನ್ನ ಕನ್ನಡತಿ ಸೀರಿಯಲ್ ತಂಡ ಗಳಿಸ್ಕೊಂಡಿದೆ. ನೆಕ್ಸ್ಟ್ ಅವಾರ್ಡ್ ಆಗಿತ್ತು ಉತ್ತಮ ನಿರ್ದೇಶನ ಅನ್ನೋದು. ಈ ಒಂದು ಅವಾರ್ಡ್ ಅನ್ನ ಗಿರೀಶ್ ಮಹದೇವಪ್ಪ ಅವರು ಗಳಿಸ್ಕೊಂಡಿದ್ದಾರೆ ಲಕ್ಷಣ ಸೀರಿಯಲ್ ಗಾಗಿ. ಇನ್ನು ನೆಕ್ಸ್ಟ್ ಅವಾರ್ಡ್ ಉತ್ತಮ ಸಂಕಲನ ಅನ್ನೋದಾಗಿತ್ತು. ಕನ್ನಡತಿ ಸೀರಿಯಲ್ ಗಾಗಿ ರಘುಚೇತನ್ ಅವರು ಈ ಒಂದು ಅವಾರ್ಡ್ ಅನ್ನ ಗೆದ್ದುಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಅವಾರ್ಡ್ ಉತ್ತಮ ಸಂಕಲನ ಅನ್ನೋದು ಗೀತಾ ಸೀರಿಯಲ್ ಗಾಗಿ ಮಹದೇವ್ ಅವರು ಗಳಿಸ್ಕೊಂಡಿದ್ದಾರೆ. ಇನ್ನು ಮುಂದಿನ ಅವಾರ್ಡ್ ಉತ್ತಮ ಛಾಯಾಗ್ರಹಣ ಅನ್ನೋದಾಗಿದ್ದು ದಾಸಪುರಂದರ ಸೀರಿಯಲ್ ಗಾಗಿ ರವಿ ಕಿಶೋರ್ ಅವರು ಈ ಒಂದು ಅವಾರ್ಡ್ ಅನ್ನ ತಮ್ಮದಾಗಿಸಿಕೊಂಡ್ರು. ಇನ್ನು ಇದೇ ಅವಾರ್ಡ್ ಇನ್ನೊಬ್ಬರಿಗೆ ಕೂಡ ಸಿಕ್ಕಿದ್ದು ಲಕ್ಷಣ ಸೀರಿಯಲ್ ಗಾಗಿ ಉಮೇಶ್ ಡಿ ಅವರು ಕೂಡ ಇದೇ ಅವಾರ್ಡ್ ಅನ್ನ ಗೆದ್ದುಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಅವಾರ್ಡ್ ಮನೆ ಮೆಚ್ಚಿದ ಅತ್ತೆ ಅನ್ನೋದಾಗಿತ್ತು. ಈ ಅವಾರ್ಡ್ ಅನ್ನ ಗೆದ್ದಿರೋದು ಗಿಣಿರಾಮ ಸೀರಿಯಲ್ ಗಾಗಿ ವಿದ್ಯಾ ದೇಶಪಾಂಡೆ ಅನ್ನುವಂತಹ ಪಾತ್ರವನ್ನ ನಿರ್ವಹಿಸಿರುವಂತಹ ಸುಜಾತಾ ಕುರಹಟ್ಟಿ ಅವರು. ಇನ್ನು ನೆಕ್ಸ್ಟ್ ಅವಾರ್ಡ್ ಆಗಿತ್ತು ಜನಪ್ರಿಯ ಡಿಜಿಟಲ್ ಜೋಡಿ ಅನ್ನೋದು. ಈ ಒಂದು ಅವಾರ್ಡ್ ಅನ್ನ ಗೀತಾ ಸೀರಿಯಲ್ ನಲ್ಲಿ ಗೀತಾ ಹಾಗೇನೆ ವಿಜಯ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂತಹ ಭವ್ಯ ಗೌಡ ಹಾಗೇನೆ ಧನುಷ್ ಗೌಡ ಅವರು ಗಳಿಸ್ಕೊಂಡಿದ್ದಾರೆ. ಇನ್ನು ಮುಂದಿನ ಅವಾರ್ಡ್ ಜನ ಮೆಚ್ಚಿದ ಹೊಸ ಪರಿಚಯ ನಾನ್ ಫಿಕ್ಷನ್ ಅನ್ನೋದಾಗಿತ್ತು. ಈ ಒಂದು ಅವಾರ್ಡ್ ಅನ್ನ ನನ್ನಮ್ಮ ಸೂಪರ್ ಸ್ಟಾರ್ ಖ್ಯಾತಿಯ ವಂಶಿಕಾ ಅವರು ಗಳಿಸ್ಕೊಂಡಿದ್ದಾರೆ. ಇವರು ಇತ್ತೀಚೆಗೆ ಗಿಚ್ಚಿ ಗಿಲಿಗಿಲಿ ಶೋನ ವಿನ್ನರ್ ಕೂಡ ಆಗಿದ್ರು. ಇನ್ನು ಕಲರ್ಸ್ ಕನ್ನಡಿಗ ಅನ್ನುವಂತಹ ಅವಾರ್ಡ್ ಅನ್ನ ಮಹಾದೇವ್ ಪ್ರಭು ಅವರಿಗೆ ನೀಡಲಾಯಿತು. ಇನ್ನು ಮುಂದಿನ ಅವಾರ್ಡ್ ಮನೆ ಮೆಚ್ಚಿದ ಅಪ್ಪ ಅನ್ನೋದಾಗಿತ್ತು. ಈ ಒಂದು ಅವಾರ್ಡ್ ಅನ್ನ ಗಿಣಿರಾಮ ಸೀರಿಯಲ್ ನಲ್ಲಿ ಶ್ರೀಕಾಂತ್ ದೇಶಪಾಂಡೆ ಪಾತ್ರವನ್ನ ನಿರ್ವಹಿಸಿರುವಂತಹ ಈ ನಟರಿಗೆ ನೀಡಲಾಯಿತು. ಇನ್ನು ಮುಂದಿನ ಅವಾರ್ಡ್ ಆಗಿತ್ತು ಮನೆ ಮೆಚ್ಚಿದ ಹಿರಿಯ ಅನ್ನೋದು. ಈ ಒಂದು ಅವಾರ್ಡ್ ಅನ್ನ ರಾಮಾಚಾರಿ ಸೀರಿಯಲ್ ನಲ್ಲಿ ನಿಮಿಷಾಂಬ ಪಾತ್ರವನ್ನ ನಿರ್ವಹಿಸುವಂತಹ ನಟಿ ಗಳಿಸ್ಕೊಂಡಿದ್ದಾರೆ. ಇನ್ನು ಮುಂದಿನ ಅವಾರ್ಡ್ ಜನ ಮೆಚ್ಚಿದ ನಾಯಕಿ ಹಾಗೇನೆ ಜನ ಮೆಚ್ಚಿದ ನಾಯಕ ಅನ್ನೋದು. ಜನ ಮೆಚ್ಚಿದ ನಾಯಕಿ ಅನ್ನುವಂತಹ ಅವಾರ್ಡ್ ಕನ್ನಡತಿ ಸೀರಿಯಲ್ ನ ಭುವನೇಶ್ವರಿ ಪಾತ್ರವನ್ನ ನಿರ್ವಹಿಸುವಂತಹ ರಂಜನಿ ರಾಘವನ್ ಅವರು ಗಳಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಜನ ಮೆಚ್ಚಿದ ನಾಯಕ ಅನ್ನುವಂತಹ ಅವಾರ್ಡ್ ಕೂಡ ಕನ್ನಡತಿ ಸೀರಿಯಲ್ ಗೆನೆ ಸಿಕ್ಕಿದೆ. ಕನ್ನಡತಿ ಸೀರಿಯಲ್ ನಲ್ಲಿ ಹರ್ಷ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ಕಿರಣ್ ರಾಜ್ ಅವರು ಈ ಒಂದು ಅವಾರ್ಡ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಲಾಸ್ಟ್ ಅವಾರ್ಡ್, ಸೊ ಈ ಒಂದು ಅವಾರ್ಡ್ ಕೂಡ ಕನ್ನಡತಿ ಸೀರಿಯಲ್ ಗೆನೆ ಸಿಕ್ಕಿರುವಂತದ್ದು. ಅವಾರ್ಡ್ ನ ಹೆಸರು ಜನಪ್ರಿಯ ಸಂಸಾರ ಅನ್ನೋದಾಗಿತ್ತು. ಸೊ ಟೋಟಲ್ ಆಗಿ ಇಲ್ಲಿ 5 ಅವಾರ್ಡ್ಗಳು ಕನ್ನಡತಿ ಸೀರಿಯಲ್ ಗೆ ಸಿಕ್ಕಿದ್ದು. ಕನ್ನಡತಿ ಸೀರಿಯಲ್ ನ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ನೆಚ್ಚಿನ ಸೀರಿಯಲ್ ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.